ಹಾಯ್ ಬಿಡ್ರಿ ಸರ, ನನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ, ಇವನ್ ಇದಾನಲ್ಲ ಅಯ್ಯ ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನ ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡಿರೋದು ನನ್ ಸರ್ವಿಸ್ ಆಗಿದೆ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕಿದ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗೆ ಇರ್ಬೇಕಲ್ಲ. ಕಂಡು ಕಂಡು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲ್ಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲ್ಲಿ, ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗೆ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ, ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ ಅವನ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಂಡೇ ತಗೊಳ್ತೀನಿ. ಏನಲ್ಲ ಪಬ್ಲಿಕ್, ಆ ಪಬ್ಲಿಕ್ ನನಗೆ ವೋಟ್ ಹಾಕಿ ಎಂ ಎಲ್ ಎ ಮಾಡಿರೋದು, ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗ ಸರಿ, ಒಂದು ಕೆ ಜಿ ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ ಹೋಗ್ಲಿ. ಹುಬ್ಳಿಯಿಂದ ಧಾರವಾಡಕ್ಕೆ ಗೋರ್ಮೆಂಟ್ ಬಸ್ಸಲ್ಲಿ ಒಂದು ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1,00,000 ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲ. ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲ ಹೇಳ್ತಾರೆ. ಎಲ್ಲ ಸರಿ ಹೋಗ್ಲಿ. ಒಂದ್ ಕ್ವಾರ್ಟರ್ ಬಾಟ್ಲ್ ಎಂ ಸಿ ನಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? ಒಂದು ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು, ನಿನಗ್ ವೋಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ. ನೀನೊಬ್ಬ ಜನನಾಯಕ, ನಿನಗೆ ಎಂ ಎಲ್ ಎ ಪಟ್ಟ ಬೇರೆ ಕೇಳು. ರೂಲಿಂಗ್ ಪಾರ್ಟಿ ಎಂ ಎಲ್ ಎ ಮೇಲೆ ಕೈ ಮಡಗಿದ್ಯಾಲೆ, ನೀನ್ ಸುಮ್ನೆ ಬೆಳಗಿಲ್ಲ ಮಗನ ಬೆಳಗಿಲ್ಲ. ನಿಂತ್ಕೊಳ, ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಾಗ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಿ. ನೀನೆ ನಿಮ್ಮ ಅಪ್ಪ ಬಂದ್ ಹೊಡೆದ್ನ, ನೀನ್ ತಾನೇ ಹೊಡೆದಿದ್ದು? ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ, ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಕ್ಕೆ ಇವ್ರಿಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ನಿಂತಾರೋ ಇಲ್ವೋ. ಅಣ್ಣ ತಿನ್ನೋ ಭಯ ಅಪ್ಪ ತ ನುಡಿಬೇಡ್ರು, ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ. ಅಣ್ಣ ಹೇಳ್ಬಾರದ್ ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ, ನೀವೇನ್ ಹೇಳಿದ್ರಿ? ಏನಲ್ಲ ಎಂ ಎಲ್ ಎ ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಇದ್ದೀನಿ ಹಿಂಗಂದ್ರಿ. ಬೇಕ ಇನ್ನೊಂದ್ ಹೇಳ್ದಪ್ಪ ಅಣ್ಣಿ. 500 ಸನ್ನಿಧ ಅಂದಲ್ಲಿ ನಂದೊಂದು ಮನವಿ, ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ, ಮದ್ವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ದು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ. ಇನ್ ಮೇಲೆ ಪಾರ್ಟಿ ಆಫೀಸ್ ಓದುವ ಬಂದ್ವ ಜೈಕಾರ ಹಾಕ್ಸ್ಕೊಂಡ್ವ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗ್ರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಡಕ್ಕೆ ಬರಕ್ಕಿಲ್ಲ ಕಣ್ಣಣ್ಣ, ಬರ್ತೀನಿ ಕಣ್ಣಣ್ಣ. ಇವತ್ತು ಎಂ ಎಲ್ ಎ, ನಾಳೆ ಎಂ ಪಿ, ನಾಡ್ದ ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮ್ಯಾನು, ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನ್